ಈ ತಿಂಗಳಲ್ಲಿ ಕೊಡ್ತೀವಿ, ನಾಲ್ಕು ತಿಂಗಳಲ್ಲಿ ಕೊಡ್ತೀವಿ, ಮುಂದಿನ ತಿಂಗಳಲ್ಲಿ ಕೊಡ್ತೀವಿ ಅಂತ. ಕೊಡುಗೆ ಈ ಜಿಲ್ಲೆಗೆ ಶೂನ್ಯ. ನೀರು ಯಾವ್ದೊಬ್ಬ ರೈತ ಯಾವ ಯಾಕೆ ಬೇಡ? ದಯವಿಟ್ಟು ಜನರಿಗೆ ಸುಳ್ಳು ಹೇಳೋದನ್ನ ನಿಲ್ಲಿಸಿ. ಚಿತ್ರದುರ್ಗ ಜಿಲ್ಲೆಯ ಜನತೆ ದಡ್ರಲ್ಲ, ಬುದ್ಧಿವಂತರು. ಜೋರಾಗಿ ಮಾತಾಡಿದ ತಕ್ಷಣ ಹೊರಟ ಅಂತಲ್ಲ, ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂತ ಹೇಳಿ ನಮ್ಮಲ್ಲಿ ಗಾದೆನೇ ಇದೆ. ಯಾವ ಜಿಲ್ಲೆ ಲುಟ್ಟಿದ್ರು ಕರ್ನಾಟಕದ ಮನುಷ್ಯ ಅಂತ. 100 ಪೇಜ್ ಬರೆಯೋರು ತಪ್ಪು ಕಂಡಿಡಿಬಹುದು. ಏನು ಬರೀದೇ ಇರೋನ್ನ ತಪ್ಪೆಂಗ್ ಕಂಡಿಡ್ತೀಯಾ ಅಂತ ಹೇಳ್ತು. ಒಂದು ಕಡೆಗೆ ಜನತಾದಳದ ಫ್ಲಾಗ್, ಇನ್ನೊಂದು ಕಡೆಗೆ ಕಾಂಗ್ರೆಸ್ ನ ಫ್ಲಾಗ್ ಹಾಕೊಂಡು ಮತ ಕೇಳ್ತಿದ್ದೀರಲ್ಲ. ನಿಮ್ಮ ಪರಿಸ್ಥಿತಿ ಎಲ್ಲಿಗ್ ಬಂದಿದೆ ಅಂತ ಹೇಳಿ ನೀವು ತಿಳ್ಕೊಳ್ಳಿ. ಸ್ಥಳೀಯ ಶಾಸಕರಾದಂತಹ ಪೂರ್ಣಿಮಾ ಅವರ ಜೊತೆಗೆ ಅವರು ಮತ್ತೆ ನಮಸ್ತೆ. ನಮಸ್ತೆ. ಚೆನ್ನಾಗಿ ನಡೀತಾ ಇದೆ. ನಮ್ಮ ಅಭ್ಯರ್ಥಿ ನಾರಾಯಣ ಸ್ವಾಮಿ ಅವರು 543ರಲ್ಲಿ ಒಬ್ಬರಾಗಿರ್ತಾರೆ. ಎಸ್ ಸರ್, ಜನರ ರೆಸ್ಪಾನ್ಸ್ ನೋಡಿದಾಗ ಶಾಸಕರಾಗಿ ನೀವು ಆಲ್ರೆಡಿ ಶಾಸಕರಾಗಿದ್ದೀರಾ, ಶಾಸಕರಾಗಿ ಆಯ್ಕೆ ಆಗಿದ್ದೀರಾ, ಜನರು ನಿಮ್ಮ ಬಳಿ ನಾರಾಯಣ ಸ್ವಾಮಿ ಅವ್ರ ಬಗ್ಗೆ ಏನೆಲ್ಲ ಹೇಳ್ತಾರೆ, ಏನೆಲ್ಲ ಎಕ್ಸ್ಪೆಕ್ಟೇಷನ್ ಜನರ ಹತ್ರ ಇದೆ ಅಂತ ನೋಡಿ. ಕಳೆದ 5 ವರ್ಷದಲ್ಲಿ ಇಲ್ಲಿ ಲೋಕಸಭಾ ಅಭ್ಯರ್ಥಿಯಾದಂಥವರ ಕೊಡುಗೆ ಈ ಜಿಲ್ಲೆಗೆ ಶೂನ್ಯ. ನಮ್ಮ ಚಿತ್ರದುರ್ಗಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ಮೆಡಿಕಲ್ ಕಾಲೇಜ್ ಸ್ಯಾಂಕ್ಷನ್ ಆಗಿತ್ತು. ಮತ್ತು ಸುಮ್ಮನೆ ಸುಳ್ಳು ಹೇಳ್ತಾನೆ ಇಲ್ಲಿ ಶಾಸಕರಾಗಿದ್ದರು ಈ ಜಿಲ್ಲೆಗಳಲ್ಲಿ ಮತ್ತು ಹಿರಿಯೂರು ತಾಲೂಕಲ್ಲೂ ಸಹಿತ. ಭದ್ರಾ ನೀರನ್ನು ಈ ತಿಂಗಳಲ್ಲಿ ಕೊಡ್ತೀವಿ, 4 ತಿಂಗಳಲ್ಲಿ ಕೊಡ್ತೀವಿ, ಮುಂದಿನ ತಿಂಗಳಲ್ಲಿ ಕೊಡ್ತೀವಿ ಅಂತ ಹೇಳಿ. ಆದರೆ ಇದುವರೆಗೂ ಆ ನೀರನ್ನು ಕೊಡೋಕ್ಕಾಗಲಿಲ್ಲ. ಆದರೆ ನಮಗೆ ವಿಶ್ವಾಸ ಇದೆ, ಆ ಯೋಜನೆಗೆ ಚಾಲನೆ ಕೊಟ್ಟಿದ್ದು BJP ಸರ್ಕಾರ. ಮತ್ತು ಆ ಯೋಜನೆಯನ್ನು ಮುಗಿಸಿ ಈ ಜಿಲ್ಲೆಯ ಜನರಿಗೆ ನೀರು ಕೊಡುವಂಥದ್ದು ನಾವು BJP ಶಾಸಕರು ಮತ್ತು ನಮ್ಮ BJP ಸಂಸದರು ನಾವು ಮಾಡ್ತೇವೆ. ದಯವಿಟ್ಟು ಜನರಿಗೆ ಸುಳ್ಳು ಹೇಳೋದನ್ನು ನಿಲ್ಲಿಸಿ ಅಂತೇಳಿ ಅವರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ನೀವು ಸ್ಥಳೀಯವಾಗಿ ಶಾಸಕರು ಆಗಿರೋದ್ರಿಂದ ಚಿತ್ರದುರ್ಗ ಕ್ಷೇತ್ರದಲ್ಲಿ ಎಷ್ಟು ಏನೆಲ್ಲ ಸಮಸ್ಯೆಗಳಿದೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಬಟ್ ಈ ಸಮಸ್ಯೆಗಳು ಅಂತ ಬಂದಾಗ ತುಂಬ ಆರೋಪಗಳನ್ನು BJP ಮೇಲೆ ಹಾಕುವಂಥದ್ದು ಹಿಂದಿನೇನು ನಡ್ಕೊಂಬಂದಿದೆ, ಇವಾಗಲೂ ಕೂಡ ನಡ್ಕೊಬರ್ತದೆ. ಆ ಸಮಸ್ಯೆಗಳಿಗೆ ನೀವೇ ಕಾರಣ ಅನ್ನೋ ರೀತಿ ಮಾತಾಡ್ತಾರೆ, ಅದಕ್ಕೆ ನೀವೇನು ಹೇಳ್ತೀರಿ? ನಾವ್ಯಾಕೆ ಕಾರಣ ಆಗ್ತೀವಿ? ನಾವು BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಬಹುತೇಕ ದೊಡ್ಡ ಸಮಸ್ಯೆ ಅಂದರೆ ನೀರಿನ ಸಮಸ್ಯೆ. ನೀರು ಕೊಟ್ಟರೆ ಯಾವುದೊಬ್ಬ ರೈತ ಯಾರನ್ನೂ ಭಿಕ್ಷೆ ಬೇಡಲ್ಲ, ತಾನಾಯಿತು ತನ್ನ ಕೆಲಸ ಆಯಿತು ಅಂಥೇಳಿ ನೆಮ್ಮದಿಯಾದಂಥ ಜೀವನವನ್ನು ನಡೆಸ್ತಾನೆ. ಅಂಥ ಸಂದರ್ಭದಲ್ಲಿ ಈ ಜಿಲ್ಲೆಯ ಜನರಿಗೆ ನೀರು ಕೊಡಬೇಕು ಅಂತ ಹೇಳಿ ಬಹಳ ವರ್ಷಗಳಿಂದ ಇಲ್ಲಿ ಕಾಂಗ್ರೆಸ್ನ ಶಾಸಕರೇ ಆಯ್ಕೆ ಆಗ್ತಾ ಇದ್ದಿದ್ದು ಈ ಜಿಲ್ಲೆಯಲ್ಲಿ. ಆದರೂ ಸಹಿತ ಕುಡಿಯೋ ನೀರಿಗೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಹಣವನ್ನು ಒದಗಿಸಿದಂಥವರು BJP ಸರ್ಕಾರ, ಸನ್ಮಾನ್ಯ ಯಡಿಯೂರಪ್ಪನವರು. ಕಳೆದ 5 ವರ್ಷಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಯಾಕೆ ಈ ಶಾಸಕರು ಇಲ್ಲಿ ಗೆದ್ದಿದ್ದಂಥ ಶಾಸಕರು ನಮಗೆ ನೀರು ಹರಿಸ್ಬೇಕು, ನಾವು ಶ್ರಮವನ್ನು ಪಡಬೇಕು, ಅಲ್ಲಿ ಒಂದು ಲ್ಯಾಂಡ್ನ ಸಮಸ್ಯೆ ಇರ್ಬೋದು, ಫಾರೆಸ್ಟ್ ಅವ್ರ ಸಮಸ್ಯೆ ಇರ್ಬೋದು, ಅಥವಾ ಬೇರೆ ಇಲಾಖೆ ಜೊತೆ ರೈಲ್ವೆ ಇಲಾಖೆ ಜೊತೆ ಇರುವಂಥ ಸಮಸ್ಯೆ ಇರಬಹುದು, ಯಾಕೆ ನೀವು ಹೋರಾಟವನ್ನು ಮಾಡಿ ಕೆಲಸವನ್ನು ತ್ವರಿತವಾಗಿ ಮುಗಿಸಿ ಜನರಿಗೆ ನೀರು ಕೊಡಲಿಲ್ಲ ಈ ಜಿಲ್ಲೆ ಜನರಿಗೆ? ಯಾ ಸುಳ್ಳು ಹೇಳ್ತಾ ಬಂದು ಇವತ್ತು BJP ಮೇಲೆ ಯಾಕೆ ಸುಖ ಸುಮ್ಮನೆ ಆರೋಪವನ್ನು ಮಾಡ್ತೀರಾ? ಆದರೆ ಚಿತ್ರದುರ್ಗ ಜಿಲ್ಲೆಯ ಜನತೆ ದಡ್ರಲ್ಲ, ಬುದ್ಧಿವಂತರು. ಅವ್ರಿಗೆ ಗೊತ್ತಿದೆ ನೀವು ಕಾಂಗ್ರೆಸ್ನವರು ಸುಳ್ಳಿನ ಸರಮಾಲೆಯಲ್ಲೇ ಇಷ್ಟು ವರ್ಷ ಗೆದ್ದು ಬರ್ತಾ ಇದ್ರಿ ಅಂಥೇಳಿ ಮೊನ್ನೆ ಬದಲಾವಣೆಯನ್ನು ಮಾಡಿದ್ದಾರೆ. ಈ ಸಾರಿ ಸಹಿತ ಬದಲಾವಣೆ ಮುಖಾಂತರ ನಮ್ಮ ಲೋಕಸಭಾ ಸದಸ್ಯರಿಗೆ ಆರೈಕೆಯನ್ನು ಮಾಡ್ತಾರೆ. ಮೇಡಮ್, ಕೊನೆಯದಾಗಿ ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ನಿಮ್ಮ ಅಭ್ಯರ್ಥಿ ನಾರಾಯಣ ಸ್ವಾಮಿ ಅವರ ಪರವಾಗಿ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವರಿಗೆ ಯಾಕೆ ವೋಟ್ ಹಾಕಬೇಕು ಅಂತ ನೀವು ಹೇಳ್ತೀರಾ ನಿಮ್ಮ ಪ್ರಕಾರ? ನೋಡಿ, ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ ನಾರಾಯಣ ಸ್ವಾಮಿ ಅವರು ಈ ಜಿಲ್ಲೆಯವರಲ್ಲ ಅಂತ ಹೇಳಿ. ಯಾವ ಜಿಲ್ಲೆ ಲುಟ್ಟಿದ್ರು ಕರ್ನಾಟಕದ ಮನುಷ್ಯ ಆತ, ಈ ದೇಶದ ಪ್ರಜೆ. ಶಾಸಕರಾಗಿ 4 ಬಾರಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿರೋವಂಥವ್ರು, ಬಡ ಕುಟುಂಬದಲ್ಲುಟ್ಟಿ ಜನರ ಕಷ್ಟ ಸುಖ ಏನು ಅಂತ ತಿಳಿದಿರೋವಂಥ ವ್ಯಕ್ತಿ. ಜೋರಾಗಿ ಮಾತಾಡಿದ ತಕ್ಷಣ ಹೊರಟ ಅಂತಲ್ಲ, ಮೆತ್ತಿಗೆ ಮಾತಾಡಿ ಒಳಗೆ ಚೀಟೋ ಅಂತ ಅವರು ಇದ್ದಾರೆ. ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂಥೇಳಿ ನಮ್ಮಲ್ಲಿ ಗಾದೆನೇ ಇದೆ. ಮೆತ್ತಗೆ ಮಾತಾಡೋರೆಲ್ಲ ಒಳ್ಳೆಯವರಲ್ಲ, ಜೋರಾಗಿ ಮಾತಾಡೋರೆಲ್ಲ ಕೆಟ್ಟವರಲ್ಲ. ಜೋರಾಗಿ ಮಾತಾಡೋ ನಮ್ಮ ತಂದೆ ಒಂದು ಮಾತು ಹೇಳೋರು, 100 ಪೇಜ್ ಬರೆಯೋನು ತಪ್ಪು ಕಂಡಿಡಿಬೋದು, ಏನು ಬರೀದೇ ಇರೋನ್ನ ತಪ್ಪೆಂಗೆ ಕಂಡಿಡ್ತೀಯ ಅಂಥೇಳಿ. ಹಾಗೆ ನಮ್ಮ ಅಭ್ಯರ್ಥಿ ಮಾತಿನಲ್ಲಿ ಹೊರಟು ಹೃದಯ ಮೃದು. ಈ ಜಿಲ್ಲೆಯ ಸಮಸ್ಯೆ ಅವ್ರಿಗೆ ಗೊತ್ತಿದೆ. ಅವ್ರ ಜೊತೆ ನಾವು 5 ಶಾಸಕರಿದ್ದೇವೆ. ಮತ್ತು ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಸೇರೋ ಅಂಥ ಶಿರಾ ಪಾವುಗಡದ ಸಮಸ್ಯೆ ಸಹಿತ ಅರಿವು ನಮ್ಮ ಅಭ್ಯರ್ಥಿಗೆ, ನಮ್ಮ ಶಾಸಕರುಗಳಿಗಿದೆ. ನಾವು ಈ ಜಿಲ್ಲೆಯ ಅಭಿವೃದ್ಧಿ ಕಡೆ ಕರ್ಕೊಂಡೋಗ್ತೀವಿ. ನಮ್ಮ ಸದಸ್ಯರು ಆ ಕೆಲಸವನ್ನು ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ಸುಳ್ಳು ಹೇಳೋದು ಬಿಟ್ಟು ಜನರನ್ನು ಎಷ್ಟು ಬೇಜಾರು ಅನಿಸುತ್ತೆ ಅಂತಂದರೆ,
ಕಾಂಗ್ರೆಸ್ ನ ನಾಯಕರಿಗೆ ಜನತಾ ದಳದ ಮುಂದೆ ಮಂಡಿ ಊರಿ ಇವತ್ತು ಮತವನ್ನ ಕೇಳುವಂತದ್ದು. ಮೊನ್ನೆ ಮಾಧ್ಯಮಗಳಲ್ಲಿ ನಾನು ನೋಡ್ತಾ ಇದ್ದೆ, ದೊಡ್ಡ ದೊಡ್ಡ ನಾಯಕರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥವರು ಸಹಿತ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಒಂದು ಕಡೆಗೆ ಜನತಾ ದಳದ ಫ್ಲಾಗು ಇನ್ನೊಂದು ಕಡೆಗೆ ಕಾಂಗ್ರೆಸ್ನ ಫ್ಲಾಗ್ ಹಾಕ್ಕೊಂಡು ಮತ ಕೇಳ್ತಿದ್ದೀರಲ್ಲ, ನಿಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂಥೇಳಿ ನೀವು ತಿಳ್ಕೊಳ್ಳಿ. ನಮ್ಮ ಚಿತ್ರದುರ್ಗದ ಜಿಲ್ಲೆಯ ಜನತೆ ಭಾರತೀಯ ಜನತಾ ಪಾರ್ಟಿಗೆ ಪ್ರಧಾನಿ ನರೇಂದ್ರ ಮೋದಿಯವರ ದಿಟ್ಟ ಆಡಳಿತಕ್ಕೆ, ಭ್ರಷ್ಟಾಚಾರರಹಿತ ಆಡಳಿತಕ್ಕೆ ಮತವನ್ನ ಕೊಡ್ತಾರೆ. ನಮ್ಮ ಅಭ್ಯರ್ಥಿ 543 ರಲ್ಲಿ ಒಬ್ಬರಾಗಿರ್ತಾರೆ. ಓಕೆ ಸರ್, ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ ನಿಮ್ಮ ಪ್ರಚಾರಗಳಾಗಲಿ. ಆಲ್ ದಿ ಬೆಸ್ಟ್ ಮೇಡಮ್.